ಯಾವುದನ್ನು ಅನುಕರಣವ್ಯಯ ಅನ್ನಬೇಕು, ಯಾವುದನ್ನು ದ್ವಿರುಕ್ತಿ ಅನ್ನಬೇಕು ಅನ್ನೋದೇ ನಿಮ್ಮ ಕನ್ಫ್ಯೂಷನ್ ಆಗಿರುತ್ತೆ. ಅದಕ್ಕೆ ಇದು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅನುಕರಣವ್ಯಯ ಅಂತಂದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬೇಕಾದ ಶಬ್ದಗಳನ್ನು ನಾವು ಕೇಳ್ತಾ ಬರ್ತೀವಿ, ಬೇಕಾದ ಶಬ್ದಗಳು ನಮ್ಮ ಕಿವಿಗೆ ಬೀಳ್ತವೆ. ಅಂತಹ ಹಲವು ಶಬ್ದಗಳನ್ನು ನಾವು ಅದಕ್ಕೆ ಅಕ್ಷರದ ರೂಪ ಕೊಟ್ಟರೆ ಅವುಗಳನ್ನು ನಾವು ಅನುಕರಣ ಅವ್ಯಯ ಅಂತ ಕರಿತೀವಿ. ಅವು ಏನೂ ಮಾಡೋದಿಲ್ಲ, ನಮ್ಮ ಸುತ್ತಮುತ್ತ ನಡೀತಕ್ಕಂತಹ ಶಬ್ದಗಳನ್ನು ನಮಗೆ ಅಕ್ಷರದ ರೂಪದಲ್ಲಿ ತಿಳಿಸ್ಕೊಡ್ತದೆ. ಉದಾಹರಣೆಗೆ ನೋಡಿ, ಡಣಡಣ ಅನ್ನೋ ಶಬ್ದ ಇದೆ. ಈ ಡಣಡಣ ಅನ್ನೋ ಶಬ್ದ ಏನಾಗುತ್ತೆ, ಗಂಟೆ ಶಬ್ದ. ಇದು ಗಂಟೆ ಶಬ್ದ ಮಾಡುತ್ತೆ ಅಂತಂದರೆ ಅದು ಹೆಂಗೆ ಮಾಡುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಅದನ್ನು ಬೇರೆ ರೀತಿ ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಧ್ವನಿ ಸಂಕೇತವನ್ನು ಬರಿತೀವಿ, ಅದೇ ಢಣಢಣ. ಹಾಗೇ ರಪ ರಪ, ಹಾಗೇ ಬಿರಬಿರನೆ, ಜುಳು ಜುಳು, ಸರಸರನೆ, ದಬ ದಬ, ಪಟ ಪಟ, ಚುಮು ಚುಮು, ಇಂಥ ಶಬ್ದಗಳನ್ನು ಏನು ಮಾಡ್ತೀವಿ ನಾವು, ಅಕ್ಷರಗಳನ್ನು, ಪದಗಳನ್ನು ನಾವು ಅನುಕರಣವ್ಯಯ ಅಂತ ಕರಿತೀವಿ. ಇವು ನಮಗೆ ನಮ್ಮ ಸುತ್ತಲಿನ ಶಬ್ದಗಳನ್ನು ಅಕ್ಷರದ ರೂಪದಲ್ಲಿ ಹೇಳ್ತವೆ, ಇದನ್ನು ನಾವು ಅನುಕರಣೆ ಅಂತ ಕರಿತೀವಿ. ಯಾವ ಪದಗಳು ಶಬ್ದಗಳನ್ನು ಅನುಕರಣೆ ಮಾಡ್ತಾವೋ ಅಂತಹ ಪದಗಳನ್ನು ನಾವು ಅನುಕರಣವ್ಯಯಗಳು ಅಂತ ಕರಿತೀವಿ. ಇಲ್ಲಿ ನಾವು ವ್ಯತ್ಯಾಸ ಏನಪ್ಪ, ನಾವು ಸರ್ ಹೆಂಗೆ ಗುರುತಿಸೋದು, ದ್ವಿರುಕ್ತಿಯನ್ನು ಅದೇ ಥರ ಇರುತ್ತೆ, ಅನುಕರಣವ್ಯಯನೂ ಅದೇ ಥರ ಇರುತ್ತೆ ಅಂತಂದರೆ, ಅನುಕರಣವ್ಯಯಗಳಿಗೆ ಅರ್ಥ ಇರೋದಿಲ್ಲ, ಅವು ಕೇವಲ ಶಬ್ದಗಳನ್ನು ಅನುಕರಿಸ್ತವೆ, ಅಂದರೆ ಫಾಲೋ ಮಾಡ್ತವೆ. ಅಂದರೆ ಅದು ಹೇಗೆ ಹೇಗೆ ಶಬ್ದ ಮಾಡುತ್ತೆ ಅದನ್ನು ಹೇಳುತ್ತೆ. ಆದರೆ ದ್ವಿರುಕ್ತಿ ಹಾಗಲ್ಲ, ಅದು ಮೀನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೇಗ ಬೇಗ ನಾವಾಗಲೇ ಓದಿದ್ವಿ, ಬೇಗ ಬೇಗ ಅನ್ನುವಂಥದ್ದು, ಬೇಗ ಅನ್ನೋದು ಅದು ಅರ್ಥ, ಅದು ಶಬ್ದದ ಅನುಕರಣೆ ಅಲ್ಲ, ಅದು ಅರ್ಥದ ಅನುಕರಣೆ ಅಥವಾ ಅರ್ಥದ ಅರ್ಥವನ್ನು ಅದು ಬಿಂಬಿಸ್ತಾ ಇರುತ್ತೆ. ಆದರೆ ಇಲ್ಲಿ ನೋಡಿ, ಢಣಢಣ ಆಗಲಿ, ಪಟಪಟ ಆಗಲಿ, ಸರಸರ ಆಗಲಿ, ಇವೆಲ್ಲ ಕೂಡ ಅನುಕರಣೆ. ಯಾವುದರ ಅನುಕರಣೆ, ಶಬ್ದಗಳ ಅನುಕರಣೆ ಆಗಿರ್ತದೆ. ಹಾಗಾಗಿ ಇಂಥವುಗಳನ್ನು ನಾವು ಅನುಕರಣ